ख्यामुद्रा करसरसिचैः पुस्तकं शङ्खचक्रे बिभ्रद्धिन्नस्फटिकरुचिरे पुण्डरीके निषण्णः अम्लानश्रीरमृतविशधे रंशुभिः प्लावयन्माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुम् पूर्णप्रबोधं च सुतत्वदीपं क्रमाद्गुरुंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम् ನಾರಾಯಣ ನಮಸ್ಕೃತ್ಯ ನರಂಚವ ನರೋತ್ತಮ ದೇವೀ ಸರಸ್ವತೀ ವ್ಯಾಸ ತಯ ಮುದೀರಯೇ ಸ್ವಸ್ತಿಸ್ತು ಸತಾ ಹರಿ ನಳಚರಿತೆಯ ಪ್ರತಿಯೊಂದು ಸಣ್ಣ ಸಣ್ಣ ಹಂತವೂ ಕೂಡ ನಮ್ಮ ಥರದ ನಿತ್ಯದ ವರ್ತನೆಗಳಲ್ಲಿ ಏನೇನು ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ತೇವೆ ಅದರ ಹಿಂದೆ ಎಂಥ ಉದ್ದೇಶ ತುಂಬಿಕೊಂಡಿರುತ್ತೆ ಅದನ್ನು ತಡೆಯುವುದಕ್ಕೋಸ್ಕರ ನಾವು ಎಷ್ಟೆಲ್ಲ ಒದ್ದಾಟ ಪಡ್ತೇವೆ ತಿಳಿಯುವುದು ಅಂತ ಬಂದಾಗ ಮತ್ತೆ ಪರಾಂಬರಿಸುವುದು ಅಂತಂದಾಗ ಎಷ್ಟು ಕಾಳಜಿ ವಹಿಸಬೇಕಾಗತ್ತೆ ಮತ್ತು ಒಂದು ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಕೆಲವು ಪ್ರಸಂಗಗಳು ಎಷ್ಟು ಕಠಿಣವಾಗಿರ್ತವೆ ಅಂಥ ಪ್ರಸಂಗದಲ್ಲೂ ನಾವು ಹಿಮ್ಮೆಟ್ಟಿಸಿಕೊಳ್ಳದೆ ಆ ಪ್ರಸಂಗವೇ ನಮ್ಮನ್ನು ನುಂಗಿ ಹಾಕದಂತೆ ಹೇಗೆ ಎದುರಿಸಿ ನಿಲ್ಲಬೇಕು ಅನ್ನುವ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಪ್ರಸ್ತಾವ ಮಾಡ್ತಾ ಕೇಶಿನಿಯ ಮಾತುಗಳನ್ನು ದಮಯಂತೆ ಕೇಳಿಸಿಕೊಂಡ್ಳು ನಿನ್ನ ಬಗ್ಗೆ ನೆನಪಿಸಿ ನೀನು ಹೇಳಿದ ಮಾತುಗಳನ್ನು ಮತ್ತೆ ಅವನ ಮುಂದೆ ನಾನು ಹೇಳಿದಾಗ ಆತ ತೀವ್ರವಾಗಿ ಆಘಾತಕ್ಕೊಳಗಾದವನಂತೆ ನಿಂತಿದ್ದ ಇದನ್ನು ಕೇಳಿಸಿಕೊಂಡ ದಮಯಂತಿ ಮತ್ತೆ ಹೇಳ್ತಾಳೆ ಗಚ ಕೇಶಿನಿ ಭೂಯಸ್ತ್ವಂ ಪರೀಕ್ಷಾಂ ಕುರುಬಾಹುಕೆ ಅಬ್ರುವಾಣ ಸಮೀಪಸ್ಥ ಚರಿತಾನ್ಯಸ್ಯ ಲಕ್ಷಯ ಇನ್ನು ಮಾತಾಡಬೇಡ ಅವನೇನೇನು ಮಾಡುತ್ತಾನೆ ಅನ್ನೋದನ್ನು ತಿಳ್ಕೊಂಡು ಬಾ ಅವನ ಯೋಚನೆಗಳು ಹೇಗೆ ಬದಲಾಗ್ತಾ ಇವೆ ಅನ್ನೋದನ್ನು ಯೋಚಿಸು ಅಬ್ರುವಾಣ ಮಾತಾಡದೆ ಹತ್ತಿರದಿಂದ ಗಮನಿಸೋನನ್ನು ಅವನೇನೇನು ಹೇಳ್ತಾನೆ ಅವನೇನೇನು ಮಾಡ್ತಾನೆ ಅವನ ಉದ್ದೇಶ ಏನಿದೆ ಇದನ್ನು ತಿಳ್ಕೊ ತತ್ರ ಸಂವೇ ಸಂಚೇಷ್ಟಮಾನ ಸಂಲಕ್ಷೇತ ವಿಚೇಷ್ಟಿತ ನಚಾಸ್ಸ್ಯ ಪ್ರತಿಬಂಧೇನ ದ್ವ ದೇಯೋಗ್ನಿರಪಿಕೇಶಿನಿ ಅವನು ತನ್ನ ನಿತ್ಯದ ಚಟುವಟಿಕೆಗೆ ಬೇಕಾದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಿರುತ್ತೆ ಯಜಮಾನನಿಗಾಗಿರಬಹುದು ತನಗಾಗಿ ಆಗಿರಬಹುದು ತನ್ನ ಸುತ್ತಲಿನ ಜನರ ಎದುರುಗಡೆ ವರ್ತಿಸುವ ರೀತಿ ಇರಬಹುದು ಇದೆಲ್ಲವನ್ನು ಏನೇನು ಮಾಡ್ತಾನೆ ಅನ್ನೋದನ್ನು ನೀನು ಹತ್ತಿರದಿಂದ ಗಮನಿಸಬೇಕು ಅವನಿಗೆ ಅಗ್ನಿಯನ್ನು ಕೊಡಬೇಡ ನೀರನ್ನು ಕೊಡಬೇಡ ಏನು ಮಾಡ್ತಾನೆ ನೋಡು ಯಾಕೆಂದರೆ ನಿತ್ಯದ ಚಟುವಟಿಕೆಗೆ ಅಗ್ನಿ ಬೇಕೇ ಬೇಕು ಆ ಅಗ್ನಿ ಇಲ್ಲದೇ ಇದ್ದರೂ ಆತನ ವರ್ತನೆ ಹೇಗಿರುತ್ತೆ ಯಾಚತೆಯೇ ಚ ಯಾಚತೆಯೇ ನಜಲಂ ದೇಯಂ ಅವನ ನೀರು ಕೇಳಿ ಯಾನು ಕೊಡಬೇಡಿ ಅವನು ಏನೋ ಸಾಮಗ್ರಿಗಳು ಬೇಕು ಅಂತ ಕೇಳಿ ಯಾನು ಅದನ್ನೆಲ್ಲ ನೀಡಬೇಡಿ ಏತತ್ಸರ್ವ ಸಮೀಕ್ಷತ್ವ ಚರಿತಮ್ಯ ನಿವೇದಯ ಇದೆಲ್ಲವನ್ನು ಕೊಡದೇ ಇದ್ದಾಗಲೂ ಆತನಿಗೆ ಅದರ ಬಗ್ಗೆ ಏನಾದರೂ ವ್ಯಥೆ ಉಂಟಾಯಿತೋ ಇದು ನನಗೇನು ಸಮಸ್ಯೆ ಇಲ್ಲ ಅಂತ ಆರಾಮಾಗಿರ್ತಾನೋ ಅದನ್ನು ನೋಡಿ ಹೇಳು ನನಗೆ ದಮಯಂತ್ಯ ಮುಕ್ತ ಸ ಜಗಾಮಾಥ ಸಕೇಶಿನಿ ನಿಶಮ್ಯಾಥ ಹಯಜ್ಞಸ್ಯ ಲಿಂಗಾನಿ ಪುನರಾಗಮತ್ ಇದ್ಲು ಆ ರಾತ್ರಿಯನ್ನು ಕಳೆದ್ಲು ಅಲ್ಲೇ ಸುತ್ತ ನೋಡ್ತಾ ಇದ್ಲು ಏನೇನು ಮಾಡ್ತಾನೆ ಎಲ್ಲವನ್ನು ಗಮನಿಸ್ತಾ ಇದ್ಲು ಎಲ್ಲವನ್ನು ಬಂದು ಯಥಾವೃತ್ತಮ್ ದಮಯಂತಿ ನೆವೇದಯತ್ ನಡೆದ ಎಲ್ಲ ಸಂಗತಿಗಳನ್ನು ಯಥಾವತ್ತಾಗಿ ದಮಯಂತಿಗೆ ಈ ವಿಷಯವನ್ನು ತಿಳಿಸಿದ್ಲು ಬಂದು ಹೇಳ್ತಾಳೆ ಕಣ್ಣರಳಿಸಿಕೊಂಡು ಭಾಳ ಆಶ್ಚರ್ಯಪಡ್ತಾಳೆ ಏನಿದು ನಾವು ನೋಡಲಿಕ್ಕೆ ಅವನು ಹೇಗೋ ಇದ್ದಾನೆ ಆದರೆ ಅವನ ನೋಡ್ತಾ ಇದ್ರೆ ಒಂದೊಂದು ಘಟನೆಯು ವಿಚಿತ್ರ ಅನಿಸುತ್ತೆ ನಾನಲ್ಲಿ ಇದ್ದದ್ದು ಅವನಿಗೆ ಗೊತ್ತಿರಲಿಲ್ಲ ಅದನ್ನು ಹೇಳ್ತಾಳೆ ಹ್ರಸ್ವಮಾಸಾಧ್ಯ ನಾಸೋ ವಿನಮತೆ ಕ್ವಚಿತ್ ಒಂದು ಚಿಕ್ಕ ಬಾಗಿಲಿತ್ತು ಅದು ನಾವು ಕೊಟ್ಟಾರ ಅಂತ ಹೇಳುವ ಥರದ್ದು ಆ ಕೋಣೆಗೆ ಸಾಮಗ್ರಿಗಳನ್ನು ತುಂಬಿಸ್ಲಿಕ್ಕೋಸ್ಕರ ಇಟ್ಟಂತಹ ದ್ವಾರ ತುಂಬ ಚಿಕ್ಕದಿತ್ತು ಆದರೆ ಇವನು ಅಲ್ಲಿ ಬಾಗಿಲೇ ಇಲ್ಲ ಆದರೆ ಅವನ ಪಾಡಿಗೆ ಅವನು ಹೇಗಿದ್ದಾನೋ ಹಾಗೆ ಹೋದರೆ ತಂತು ದೃಷ್ಟ ಯಥಾಸಂಗಂ ಉತ್ಸರ್ಪತಿ ಯಥಾ ಸುಖಂ ಸುಮಹತು ವಿವರಂ ಜಾಯತೆ ಅಧಿಕಂ ವಿವರಂ ಅಧಿಕಂ ಜಾಯತೆ ಆ ಇಡೀ ಬಾಗಿಲು ಅವನು ಎಷ್ಟು ಆಕೃತಿಯಲ್ಲಿದ್ದಾನೋ ಎಂಥ ಆಕೃತಿಯಲ್ಲಿದ್ದಾನೋ ಅದಕ್ಕೆ ಸರಿಯಾಗಿ ಬಾಗಿಲು ಅಷ್ಟು ಅಗಲಗೊಂಡಿತು ಅವನು ಹೋದ್ಮೇಲೆ ಮೇಲೆ ಅಥ ಪ್ರಕಾರ ಮೊದಲಿನಂತಾಯಿತು ಇದು ಬಹಳ ವಿಚಿತ್ರ ಅಂದರೆ ಅವನೀಗ ಕಲಿಯ ದೋಷದಿಂದ ನಿರ್ಮುಕ್ತನಾಗಿದ್ದ ಅದಕ್ಕಿಂತ ಹೆಚ್ಚಾಗಿ ಅವನಲ್ಲಿ ಅದು ಯಾವುದು ನನಗೆ ಈಗ ಬಾಗಿಲು ಹೀಗೆ ತೆಗೀಬೇಕು ಹಾಕಬೇಕು ಇದೇನು ಅವನ ತಲೆಯಲ್ಲಿಲ್ಲ ಅದು ಹಿಂದೆ ದೇವತೆಗಳು ಕೊಟ್ಟ ವರ ಬಯಸಿದಲ್ಲಿಗೆ ಬಯಸಿದಷ್ಟು ವೇಗವಾಗಿ ಯಾರಿಗೂ ತಿಳಿಯದಂತೆ ಬೇಕಿದ್ರೆ ತಿಳಿಯದಂತೆ ಅಥವಾ ಹೋಗಬೇಕು ಅಂತಿದ್ರೆ ಹೋಗುವುದಕ್ಕೆ ಅನುಕೂಲ ಆಗುವ ವ್ಯವಸ್ಥೆ ಅವನ ದೇಹಕ್ಕಿತ್ತು ಅನ್ನುವ ಹಾಗೆ ಯಥಾಸಂಗಂ ಉತ್ಸರ್ಪತಿ ಅವುಗಳೇ ಅವನಿಗೆ ಬೇಕಾದಂತೆ ಅವನೆಲ್ಲೋ ಎಲ್ಲೋ ದಾರಿಯಲ್ಲಿ ಅಡ್ಡ ಹೋಗುವಾಗ ಮರ ಅಡ್ಡ ಇದೆ ಅಂದರೆ ಅದು ಪಕ್ಕಕ್ಕೆ ಸರಿತಿತ್ತು ಇವನು ನೇರ ಹೋಗ್ತಿದ್ದ ಇವನ್ ಪಾಡಿಗೆ ಇವನು ಹೋಗ್ತಿದ್ದ ಯಾಕೆ ಹೀಗೆ ಮಾಡ್ತವೆ ಅಥವಾ ಅವನು ಯಾಕೆ ಅದು ಇದೇ ನಾನು ಚಿಕ್ಕದ ಮಾಡಿಕೊಂಡು ದೇಹಕ್ಕೆ ಬಗ್ಗಿ ಹೋಗಬೇಕು ಅನ್ನುವ ಎಚ್ಚರ ಅವನಿಗಿಲ್ವಾ ಇದರಿಂದ ಒಂದು ಸಂಗತಿ ಅರ್ಥ ಆಗಬಹುದು ಅವನು ಬಹುಶಃ ಇಂಥ ಸಂದರ್ಭದಲ್ಲಿ ತನ್ನ ಆಲೋಚನೆ ಅನ್ನೋದು ಅತ್ಯಂತ ಗಹನವಾಗಿರ್ತಿತ್ತು ನಮಗೆ ನೋಡುವಾಗ ಹೆಂಡತಿಯ ಕುರಿತಾಗಿ ಯೋಚಿಸ್ತಾ ಇದ್ದ ಅಂತ ಅನ್ನೋದು ಒಂದು ಸಾಮಾನ್ಯ ವ್ಯಕ್ತಿತ್ವ ಆದರೆ ಅದಕ್ಕಿಂತ ಆಚೆಗೆ ಶ್ರೀಮಾನ್ ಧರ್ಮಸುತೋ ನಳೋ ದಶರಥೋ ಅಂತ ನಿತ್ಯ ನೆನಪಿಸಿಕೊಳ್ಳುವ ಭಾಗವತೋತ್ತಮ ರಾಜರಲ್ಲಿ ಒಬ್ಬ ಅದರಿಂದಾಗಿ ಭಗವಂತನ ನೆನಪು ಅವನಿಗೆ ನಿರಂತರ ಇರ್ತಿತ್ತು ಹಾಗಾಗಿ ಆ ನೆನಪಿಗೆ ನಾವು ಅಡ್ಡ ಬರಬಾರದು ಅಂತ ಪ್ರಕೃತಿ ಅವನಿಗೆ ಹೊಂದಿಕೊಂಡು ನಡೀತಾ ಇತ್ತು ಅನ್ನೋದನ್ನು ಊಹಿಸಬಹುದು ಇಷ್ಟಾಗುವುದರ ಜೊತೆಗೆ ಋತುಪರ್ಣಸಾರ್ಥಾಯ ಭೋಜನೀಯಂ ಅನೇಕಶಃ ಋತುಪರ್ಣ ರಾಜನಿಗೆ ಅನೇಕ ಅಗತ್ಯದ ಅಡುಗೆಗಳನ್ನು ಮಾಡ್ತಾ ಇದ್ದ ತೇನೇವೆ ತೇನಾವೇಕ್ಷಿತ ಕುಂಭ ಪೂರ್ಣ ಏವಾಂಭವಂತತಃ ಪಾತ್ರೆ ತೊಳಿಲಿಕ್ಕೆ ನೀರು ತುಂಬಿಸಿಕೊಳ್ಳಲಿಕ್ಕೆ ನಾವು ನೀರು ಕೊಡದೇ ಇದ್ದದ್ರಿಂದ ಆತ ತೊಳಿಬೇಕು ಪಾತ್ರೆ ಅಂತ ಅನ್ಕೊಂಡು ಅದರಲ್ಲಿದ್ದ ಕೊಳಕನ್ನು ಬಾಗಿಸಿ ಹೀಗೆ ಹೊರಕ್ಕೆ ಚೆಲ್ಲುವಾಗ ಅದರಲ್ಲಿ ಪಾತ್ರೆ ತುಂಬ ನೀರು ತುಂಬಿಕೊಂಡು ಕೆಳಗೆ ಬಿಡ್ತಾ ಇತ್ತು ಮತ್ತೆ ಅದನ್ನು ಒಲೆ ಮೇಲೆ ಇಡಬೇಕು ಅಂತ ಹಾಗೆ ಖಾಲಿ ಪಾತ್ರೆಯನ್ನು ಮೇಲಿಟ್ಟರೆ ಪಾತ್ರೆ ತುಂಬ ನೀರು ತುಂಬಿರ್ತಿತ್ತು ಪೂರ್ಣಾಹ ಏವಾಭವನ್ ಸ್ತಃ ಅವನು ಇಟ್ಟ ಮೇಲೆ ಪಾತ್ರೆಯಲ್ಲಿ ನೀರು ತುಂಬಿರ್ತಿತ್ತು ಒಲೆ ಮೇಲೆ ಇಡಬೇಕಲ್ವಾ ಕೆಳಗೆ ಏನಿದೆ ಅಂತ ನಾವು ನೋಡ್ತಾ ಇದ್ರೆ ಖಾಲಿ ಇತ್ತು ಇದ್ದಕ್ಕಿದ್ದಂತೆ ಹುಲ್ಲನ್ನು ತೆಗೆದು ಸೂರ್ಯನಿಗೆ ಹೀಗೆ ತೋರಿಸಿದ ಬೆಂಕಿ ಬಂತು ಒಲೆ ಕೆಳಗೆ ಹಾಕಿದ ಕಟ್ಟಿಗೆ ಇಟ್ಟ ಒಲೆ ಉರಿಲಿಕ್ಕೆ ಶುರುವಾಯಿತು ತೃಣಮುಷ್ಟಿಂ ಸಮಾದಾಯ ಸವಿತುಸ್ತಂ ಸಮಾಧು ಒಂದು ಹುಲ್ಲಿನ ಮೆಳೆಯನ್ನು ತೆಗೆದು ಹೀಗೆ ಹಿಡಿದು ಒಳಗಿಟ್ಟ ಅಥ ಪ್ರಜ್ವಲಿತಸ್ಥೆ ಸಹಸಾ ಹವ್ಯವಾಹನ ಅಷ್ಟೇ ಹಾಕಿದ್ದು ಕಟ್ಟಿಗೆನೂ ಆ ಪೂರ್ಣ ಹಾಕುವಷ್ಟಕ್ಕಿಂತ ಮುಂಚೆನೆ ಬೆಂಕಿ ಬೇಕಾ ಬಿಟ್ಟಿ ಉರಿಲಿಕ್ಕೆ ಶುರುವಾಯಿತು ಪಾತ್ರೆ ಎಲ್ಲ ದಗದಗದಗ ಅಂತ ಕುದಿಲಿಕ್ಕೆ ಶುರುವಾಯಿತು ಅದರಲ್ಲಿದ್ದ ನೀರು ತಮದ್ಭುತೃಷ್ಟ್ವ ವಿಸ್ಮಿತಾ ಹಮಿಹಾಗತ ಈ ಅದ್ಭುತವನ್ನು ನೋಡಿದ ಮೇಲೆ ನನಗೆ ಮೈಯೆಲ್ಲ ರೋಮಾಂಚ ಆಗ್ತಾ ಇತ್ತು ಅಲ್ಲಿ ನಿಲ್ಲಿಕ್ಕಾಗ್ತಿರ್ಲಿಲ್ಲ ಯದಗ್ನಿಮಪಿ ಸಂಸ್ಪೃಶ್ಯ ನೈವಾಸವು ದಹತೆ ಶುಭೆ ನನಗಿನ್ನೂ ಒಂದು ಆಶ್ಚರ್ಯ ಆಗಿದ್ದು ಅವನು ನಾವಾದ್ರೆ ಪಾತ್ರೆಯಲ್ಲಿ ಒಂದು ಸೌಟು ತೆಗೆದು ಅದರಲ್ಲಿ ಬೆಂದಿದೆಯಾ ಅಂತ ನೋಡ್ತಾ ಇದ್ವಿ ಅವನು ಪಾತ್ರೆಯ ಮೇಲ್ಭಾಗದಲ್ಲಿ ಹೋಳನ್ನು ಹಾಗೆ ತೆಗೆದು ನೋಡಿ ಇಟ್ಟು ಬಿಡ್ತಿದ್ದ ಎಲ್ಲೋ ಬೆಂಕಿ ಒಂದೇ ಸರ್ತಿ ಜಾಸ್ತಿ ಆಯಿತು ಅಂತ ಅವನು ಹೊರಗೆ ಕೈ ಹಾಕಿ ತೆಗಿತಾ ಇದ್ದರೆ ಅವನ ಕೈಗೆ ಬೆಂಕಿ ಸುಡ್ತಾ ಇರಲಿಲ್ಲ ಸಂಸ್ಪೃಶ್ಯ ಸುಮ್ಮನೆ ಮೇಲ್ಮೋಟಕ್ಕೆ ಹೀಗೆ ಮುಟ್ಟಿ ನಾವು ಆರತಿ ತಗೊಳ್ಳುವ ಹಾಗೆ ಮಾಡಿದ ಪ್ರಸಂಗ ಅಲ್ಲ ಅದು ಅವನದನ್ನು ತೆಗೆದು ಹಾಗೆ ಕೆಂಡ ಸಮೇತ ತೆಗೆದು ಇನ್ನೊಂದು ಒಲೆಗೆ ಹಾಕ್ತಾ ಇದ್ದಾನೆ ಅಂದರೆ ಅಡಿಗೆ ಮಾಡುವಾಗ ಒಂದಾದ್ಮೇಲೆ ಇನ್ನೊಂದಕ್ಕೆ ಒಲೆಯನ್ನು ಯಾಕೆಂದ್ರೆ ಅದರ ಬಾಯಿ ದೊಡ್ದಿರುತ್ತೆ ಒಲೆಗಳಲ್ಲಿ ನೂರಾರು ತರ ಇರುತ್ತೆ ನಮಗೆ ಗ್ಯಾಸ್ ಮೇಲೆ ಇಟ್ಟು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅದರಿಂದಾಗಿ ಅದರಲ್ಲೂ ಎರಡು ಮೂರು ತರ ಇರುತ್ತೆ ಚಿಕ್ಕ ಪಾತ್ರೆಗಾಗುವ ಒಲೆ ದೊಡ್ಡ ಪಾತ್ರೆಗಾಗುವ ಒಲೆ ಅದರಲ್ಲಿ ಬರೀ ಹೊಗೆ ಮಾತ್ರ ಬಂದು ಬೇಯಬೇಕಾದಂಥವು ಕೆಲವು ಒಂದು ಒಲೆಯಿಂದ ಇನ್ನೊಂದು ಒಲೆಗೆ ಎಷ್ಟು ಬೆಂಕಿ ಬರುತ್ತೋ ಅಷ್ಟೇ ಬೆಂಕಿಯಿಂದ ಉರಿಬೇಕಾದದ್ದು ಕೆಲವು ಹೀಗೆ ನೂರಾರು ತರದ ಆಲೋಚನೆಗಳಲ್ಲಿ ಒಂದು ಬೆಂಕಿಯನ್ನು ಇನ್ನೊಂದು ಕಡೆಗೆ ಏರಿಸಲಿಕ್ಕೋಸ್ಕರ ಅವನು ಮಾಡ್ತಾ ಇದ್ದ ಪ್ರಯತ್ನದಲ್ಲಿ ಅವನಿಗೆ ಬೆಂಕಿ ಸುಡ್ತಾ ಇರಲಿಲ್ಲ ಯತ್ಸ ಪುಷ್ಪಾಣುಪಾದಾಯ ಹಸ್ತಾಭ್ಯ ಪುಷ್ಪಗಳನ್ನು ತೆಗೆದುಕೊಳ್ಳುತ್ತಿದ್ದ ಕೈಯಲ್ಲಿ ಒಂದು ಸರ್ತಿ ಸುಮ್ಮನೆ ಅದನ್ನು ಮರ್ದನ ಮಾಡುತ್ತಿದ್ದ ಆಶ್ಚರ್ಯ ಅಂದ್ರೆ ಅದು ತೆಗೆದ ಮೇಲೆ ಹೂ ಬಾಡಿರ್ತಿರ್ಲಿಲ್ಲ ಆದ್ರೆ ಹೂವಿನಿಂದ ಬರಬೇಕಾದ ಪರಿಮಳ ಅದವನ ಕೈಗೆ ಬರ್ತಿತ್ತು ಆ ಪರಿಸರವನ್ನೆಲ್ಲ ತುಂಬಿಕೊಳ್ತಿತ್ತು ಭೂಯ ಏವ ಸುಗಂಧಿನಿ ಹೃಷಿತಾನಿ ಭವಂತಿಹಿ ಹೂಗಳು ಅವನ ಕೈಯಲ್ಲಿ ಸಿಕ್ಕಿ ಇನ್ನಷ್ಟು ಖುಷಿ ಪಡ್ತಿದ್ವು ಅವನು ಹೂವನ್ನು ಗಿಡದಿಂದ ತೆಗಿತಾನೂ ಇರಲಿಲ್ಲ ಹೀಗಂದು ಸರ್ತಿ ಹೀಗಂದು ತೆಗೆದ ಅಂದ್ರೆ ಕೈಯಲ್ಲಿ ಪರಿಮಳ ಇರ್ತಿತ್ತು ಬೇಕಾದನ್ನು ಮೈಗೆ ಒರೆಸ್ಕೊಳ್ಳುದು ಯಜಮಾನನಿಗೆ ಕೊಡಬೇಕು ಅಂತ ತೆಗೆದಿಡುದು ಇದನ್ನೆಲ್ಲ ಮಾಡಿಕೊಳ್ತಿದ್ದ ಇದನ್ನು ನೋಡಿ ನನಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ತುಂಬಿಕೊಂಡು ಬಿಟ್ಟಿದೆ ಅಂತ ಹೀಗೆ ಹೇಳಿದಾಗ ದಮಯಂತಿಗೆ ಇದು ನಳನೆ ಅನ್ನುವ ವಿಶೇಷದಲ್ಲಿ ವಿಷಯದಲ್ಲಿ ಹೆಚ್ಚು ಹೆಚ್ಚು ನಂಬಿಕೆ ಉಂಟಾಯಿತು ಕರ್ಮಚೇಷ್ಠಾಭಿಸೂಚಿತಂ ಇದೆಲ್ಲವೂ ಅವನ ಕರ್ಮದಿಂದ ಖಂಡಿತ ನಳನೆ ಅನ್ನುವ ಸೂಚನೆಯನ್ನು ನನಗೆ ಕೊಡ್ತಾ ಇದೆ ಸಾಶಂಕಮಾನ ಭರ್ತಾರಂ ನಲಂ ಭಾಹುಕರೂಪಿಣಂ ಖಂಡಿತ ಇವನು ಬಾಹುಕನ ಹೆಸರಿನಲ್ಲಿ ಬಾಹುಕನ ರೂಪದಲ್ಲಿ ನಳನೇ ಸೇರಿಕೊಂಡಿದ್ದಾನೆ ಅವಳು ಗಮನಿಸಿದ್ಲು ಹೋಗು ಇನ್ನೂ ಸ್ವಲ್ಪ ಹೊತ್ತು ಅವನನ್ನು ಗಮನಿಸು ತ್ವರಿತ ತತ್ಕ್ಷಣಾತ್ ಪ್ರಿಯ ಕಾರಿಣಿ ಕಾರಿಣೀ ದಮಯಂತ್ಯ ಪ್ರಾದಾತ್ ಕೇಶಿನೀ ಕುರು ನಂದನ ಅವನು ಮಾಡಿದ ಅಡಿಗೆಯಲ್ಲಿ ಯಾವುದಾದ್ರೂ ಒಂದು ಪದಾರ್ಥ ಅಲ್ಲಿ ಇರುತ್ತೆ ಅದನ್ನು ತಗೊಂಡ್ಬಾ ಅವನು ಚಂದದ ಅಡಿಗೆಯಲ್ಲೆಲ್ಲ ಮಾಡಿಟ್ಟಿದ್ದ ನಳಪಾಕ ಅಂತ ಬಹಳ ಹೆಸರು ಇಬ್ಬರು ಅತ್ಯಂತ ಶ್ರೇಷ್ಠವಾದ ಅಡಿಗೆಯ ವಿಷಯದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದವರು ಒಂದು ಭೀಮಪಾಕ ಇನ್ನೊಂದು ನಳಪಾಕ ಭೀಮಪಾಕದ ಬಗ್ಗೆ ಬಹಳ ಜನಕ್ಕೆ ಪರಿಚಯ ಇಲ್ಲ ಆದರೆ ನಳಪಾಕ ಅಂತ ಕನಿಷ್ಠ ಪಕ್ಷ ಒಂದು ಇ ರೂಪದಲ್ಲಾದರೂ ಬಹಳ ಕಡೆ ಪ್ರಯೋಗದಲ್ಲಿದೆ ಅಂದರೆ ಆ ಪಾಕದ ಕುರಿತಾಗಿ ಅವರಿಗಿದ್ದ ಪಾ ಪ್ರಾವೀಣ್ಯವನ್ನು ಶಾಸ್ತ್ರಕಾರರು ಗುರುತಿಸ್ತಾ ಅದನ್ನು ಭೀಮಪಾಕ ಅಥವಾ ನಳಪಾಕ ಅಂತ ಕರೆಯುವಂಥದ್ದು ನಳನ ಆಹಾರದ ರುಚಿಯನ್ನು ಗಮನಿಸಿದರೆ ಮತ್ತಷ್ಟು ವಿಷಯ ಗೊತ್ತಾದೀತು ಅಂತ ದಮಯಂತಿ ಹೇಳಿದ ಕೂಡಲೇ ಅವಳು ಸೀದ ಹೋಗಿ ಅಡುಗೆಯನ್ನು ಕೊಂಡು ತಂದಿದ್ದಾಳೆ ತಂದ ತಕ್ಷಣ ಅದನ್ನು ತೆಗೆದು ತಿಂದ್ಲು ಸಾಶಿತ ನಲ ಸಿದ್ಧಸ್ಯ ಮಾಂಸಸ್ಯ ಬಹುಶಃ ಪುರ ಪ್ರಾಶ್ಯಮತ್ವ ನಲಂ ಸೂತಂ ಪ್ರಾಕ್ರೋಶ ಭೃಷ ದುಃಖಿತ ಅವನು ತಂದ ಆಹಾರವನ್ನು ತಿಂದೊಡನೆ ಅವಳಿಗೆ ನಳನ ಆಹಾರದ ರುಚಿ ಅಂದರೆ ಅರಮನೆಯಲ್ಲೂ ಚೆನ್ನಾಗಿ ಗಡಿ ಮಾಡಿ ಹಾಕ್ತಿದ್ದ ಅಂತ ಆಯಿತು ಅನೇಕ ಬಾರಿ ಅವನು ಅಡಿಗೆಯನ್ನು ಮಾಡಿ ಆಕೆಗೆ ಸಂತೋಷ ಪಡಿಸಿದ್ದ ಅಂತ ಹಾಗಾಗಿ ರಾಜ ಅಂದ ತಕ್ಷಣ ನನಗೆ ಯಾವಾಗಲೂ ಇನ್ನೊಬ್ಬರು ಅಡಿಗೆ ಮಾಡಿ ಹಾಕಬೇಕು ನಾನೇ ಇನ್ನೊಬ್ರು ಹಾಕಿದ್ದನ್ನೇ ತಿನ್ನಬೇಕು ಅಂತ ಇರಲಿಲ್ಲ ಅಂತ ಗೊತ್ತಾಗುತ್ತೆ ಈ ಹಿಂದೆ ಬಹಳ ಬಾರಿ ಅವನಿಂದ ಅಡಿಗೆ ಮಾಡಿಸಿಕೊಂಡು ತಿಂದ ದಮಯಂತಿಗೆ ಈ ನಳನು ಮಾಡಿದ ಆಹಾರದ ರುಚಿಯನ್ನು ಸವಿದು ದುಃಖವೂ ಆಯಿತು ಇಷ್ಟೇ ಎದುರುಗಡೆ ಇದ್ದರೂ ಕೂಡ ನಳ ಅಂತ ಹೋಗಿ ಪ್ರೀತಿಯಿಂದ ಕರೆದು ಮಾತನಾಡಿಸ್ಲಿಕ್ಕಾಗ್ತಿಲ್ಲ ಆದರೆ ಅವನೇ ಈ ಅಡಿಗೆಯನ್ನು ಮಾಡಿದ್ದು ನಳನ ಕೈಯಲ್ಲಿ ಆದ ಅಡಿಗೆಯ ರುಚಿಯನ್ನು ನಾನು ಬಹಳ ಬಾರಿ ತಿಂದಿದ್ದೇನೆ ಬಹಳ ಬಲ್ಲೆ ಇದು ನಳನೇ ಅನ್ನೋದು ನಿಶ್ಚಯ ಆಯಿತು ಇಂದ್ರಸೇನಾಂ ಸಹಭ್ರಾತ್ರ ಸಮಭಿಜ್ಞಾಯ ಬಾಹುಕಃ ಅಭಿದೃತ್ಯ ತದಾ ರಾಜ ಪರಿಶ್ವಜ್ಯಾಂಕಮಾತ್ಮನಃ ಆಗ ತಕ್ಷಣ ದಮಯಂತಿ ತನ್ನ ಇಬ್ಬರು ಮಕ್ಕಳನ್ನು ಕೇಶಿನಿಯ ಜೊತೆಗೆ ಕಳುಹಿಸಿ ಆ ಬಾಹುಕನ ಹತ್ರ ಮಾತನಾಡಲಿಕ್ಕೆ ಕಳುಹಿಸಿಕೊಡ್ತಾಳೆ ಬಾಹುಕ ಆ ಇಬ್ಬರು ಮಕ್ಕಳನ್ನು ಕೂಡ ನೋಡಿ ತುಂಬ ದುಃಖಪಟ್ಟು ಪಡುವುದಷ್ಟೇ ಅಲ್ಲ ಅಂದರೆ ಅವುಗಳ ಕಣ್ಣಿನಲ್ಲಿದ್ದ ತಂದೆಯನ್ನು ಕಾಣಲಿಲ್ಲ ಅನ್ನುವ ತವಕ ಆ ದುಃಖ ಅವನಿಗೆ ಸ್ಪಷ್ಟ ಗೋಚರಿಸಿತು ತಡಿಲಿಕ್ಕಾಗಲಿಲ್ಲ ಎರಡು ಮಕ್ಕಳನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡು ಮಾ ಅವುಗಳನ್ನು ಸಮಾಧಾನಪಡಿಸಿದ ಇದನ್ನು ಕೇಶಿನಿ ನೋಡ್ತಾ ಇದ್ದಾಳೆ ಅಂತ ಅಲ್ಲಿ ತನಕ ಅವನ ತಲೆಯಲ್ಲಿರಲಿಲ್ಲ ಇದ್ದಕ್ಕಿದ್ದಾಗ ನೆನಪಾಯಿತು ಓಹ್ ಆಗ ಬೃಷಂ ಪರೀತಾತ್ಮ ಸುಖರಂ ಪ್ರರುರೋಧ ಜೋರಾಗಿ ಅತ್ತಾಯಿತು ಅತ್ತ ಮೇಲೆ ಎಚ್ಚರಾಯಿತು ಎಚ್ಚರಾದ ಮೇಲೆ ತನ್ನ ವಿಕಾರವನ್ನು ಗಮನಿಸ್ತಾಳೆ ಅಂತ ಕೇಶಿನಿ ಮಾತಾ ನೋಡ್ತಾ ಇದ್ದಾಳೆ ಅಂತ ಗೊತ್ತಾದಾಗ ಇದಂಚ ಸದೃಶಂ ಭದ್ರೇ ಮಿಥು ನಮ್ಮ ಮುತ್ರಯೋ ನನಗೆ ಇದೇ ಥರ ಇಬ್ಬರು ಮಕ್ಕಳಿದ್ದಾರೆ ಅವರಂತೆ ಕಾಣಿಸ್ತಾ ಇದ್ರು ನೆನಪಾಯಿತು ಅಪ್ಪಿಕೊಂಡೆ ಅಷ್ಟೇ ಇನ್ನೇನು ಬೇರೆ ಕಾರಣ ಇಲ್ಲ ಅಥೋ ದೃಷ್ಟುವೈವ ಸಹಸಾ ಭಾಷ ಮುಸ್ ಇಷ್ಟೇ ಕಾರಣಕ್ಕೆ ನನಗೆ ದುಃಖ ಆಗಿ ತಡಿಲಿಕ್ಕಾಗದೆ ಈ ಮಕ್ಕಳನ್ನು ಹೊತ್ತು ಅತ್ತೆ ನನ್ನ ಮಕ್ಕಳ ನೆನಪಾಯಿತು ಅಷ್ಟೇ ಬಹುಶಃ ಸಂಪತಂತೀತ್ವಾ ನೀನು ಎಷ್ಟು ಒಂದು ರಾಜನಾಗಿ ಅಥವಾ ಒಬ್ಬ ಗಂಡಸಾಗಿ ಒಬ್ಬ ಸಾಮಾನ್ಯ ಅತಿಥಿಯಾಗಿ ತನ್ನ ಬಗ್ಗೆ ಎಲ್ಲಿ ಇರಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ನಾಳೆ ಹೇಳ್ತಾನೆ ಹುಡುಗಿ ನೀನು ಬಹಳ ಬಾರಿ ನಾನಿರುವ ಜಾಗಕ್ಕೆ ಬಂದು ಹೋಗ್ತಾ ಇದ್ದಿ ಬಹುಶಃ ಸಂಪತಂತೀಮ್ ತ್ವಾಂ ಜನ ಸಂಕೇತ ದೋಷತಃ ನನ್ನ ಬಗ್ಗೆ ಏನಂದರೂ ನಾನು ಇಲ್ಲಿಂದ ಹೊರಟು ಹೋಗುವನು ವಯಂ ಅತಿಥಯ ಆದರೆ ನಿನ್ನನ್ನು ನಾಳೆ ಆ ಬಂದ ಯಾವುದೋ ಪರದೇಶಿಯ ಜೊತೆಗೆ ಏನೋ ತುಂಬ ಲಲ್ಲೆ ಹೊಡಿತಾ ಇದ್ದಾಳೆ ಅಂತ ನಿನ್ನ ಬಗ್ಗೆ ದೋಷಯುಕ್ತವಾಗಿ ಮಾತನಾಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ನೀನು ಮತ್ತೆ ಮತ್ತೆ ಕಾರಣ ಇಲ್ಲದೆ ನನ್ನ ಹತ್ರ ಬಂದು ಮಾತನಾಡುವ ಪ್ರಯತ್ನ ಮಾಡಬೇಡ ಅದರಿಂದ ನಿನಗೆ ಕೆಡುಕಾದೀತು ವಯಂಚ ದೇಶಾತಿಥಯ ನಾವು ಇಲ್ಲಿರ್ತೇವೆ ನಾಳೆ ವಾಪಸ್ ಹೋಗ್ತೇವೆ ನಮ್ಮ ಬಗ್ಗೆ ಯಾರೂ ಯೋಚನೆ ಮಾಡೋರಲ್ಲ ನಾವು ಹೇಗಿದ್ರೂ ಹೇಗೋ ನಡೆದು ಹೋಗುತ್ತೆ ಗಚ್ಚಭದ್ರೆ ಯಥಾ ಸುಖಂ ಹೋಗು ಹೊರಟು ಹೋಗು ಮತ್ತೆ ಬರಬೇಡ ಇಲ್ಲಿಗೆ ನಿನ್ನ ಬಗ್ಗೆ ನನಗೆ ಯಾರಾದರೂ ಕೆಡುಕು ಮಾತನಾಡಿದರೆ ತುಂಬ ಕಷ್ಟ ಆಗುತ್ತೆ ನೀವು ಒಳ್ಳೆಯ ಭಾವನೆಯಿಂದ ನಮ್ಮ ಹತ್ರ ಮಾತಾಡ್ತಾ ಇದ್ದರು ಜನರ ಕಣ್ಣಲ್ಲಿ ಅದು ದೋಷಯುಕ್ತವಾಗಿಯೇ ಕಾಣುತ್ತೆ ಅದು ಅವರ ತಪ್ಪಲ್ಲ ನಾವು ಆ ತಪ್ಪಿಗೆ ಅವಕಾಶವೂ ಕೊಡಬಾರ್ದು ಯಾರೇ ಹಳ ಹಲವು ಬಾರಿ ಭೇಟಿ ಆಗ್ತಾರೆ ಅಂದರೆ ಯಾಕೆಷ್ಟು ಬಾರಿ ಭೇಟಿ ಆಗ್ತಾರೆ ಅನ್ನುವುದರ ಯೋಚನೆ ಅವರ ತಲೆಯಲ್ಲಿ ಸಾಮಾನ್ಯ ಯೋಚನೆಗಳೇ ಬರುವುದು ಹೊರತು ವಿಶೇಷವಾದ ಈ ಸಂಬಂಧಗಳೆಲ್ಲ ಅರ್ಥ ಆಗುವುದಿಲ್ಲ ನೀನು ನನಗೆ ತುಂಬ ಅನೇಕ ವಿಷಯಗಳಲ್ಲಿ ನನ್ನ ದುಃಖವನ್ನು ತಗ್ಗಿಸುವುದಕ್ಕೆ ಸಹಾಯ ಮಾಡಿದವಳು ಅಂತ ಹೇಳಿ ಕಳುಹಿಸಿಕೊಡ್ತಾನೆ ಇದನ್ನು ಯಥಾವತ್ತಾಗಿ ಮತ್ತೆ ಹೋಗಿ ಕೇಶಿನಿ ಹತ್ರ ಹೇಳಿದಾಗ ತಾಯಿ ಹತ್ರ ಬಂದು ಅಳ್ತಾಳೆ ನಳ ಬಹಳ ಹತ್ತಿರದಲ್ಲಿದ್ದಾನೆ ನನ್ನ ಅಪ್ಪನ ಹತ್ರ ನಾನು ಏನು ಹೇಳದ ಕೆಲವು ಮಾತುಗಳನ್ನು ರೂಢಿಗೆ ತಂದು ಬಿಟ್ಟಿದ್ದೇನೆ ಅಪ್ಪನಿಗೂ ಪಾಪ ಏನಾಗ್ತಾ ಇದೆ ಇಲ್ಲಿ ಅಂತ ಅನ್ನುವ ಪೂರ್ಣ ಎಚ್ಚರ ಇಲ್ಲ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನೇ ಹತ್ರ ಹೋಗಿ ಎಲ್ಲ ವಿಷಯ ಹೇಳಬೇಕಾಗಿದೆ ರೂಪೇ ಮೇ ಸ್ವಯಂ ಸಂಶಯ ಸ್ವೇಕಃ ಸ್ವಯಂ ಇಚ್ಛಾ ನಿವೇದಿತು ಈಗ ನನಗೆ ಇನ್ನೊಂದು ಒಪ್ಪಿಗೆ ಬೇಕಮ್ಮ ಯಾರ ಬಳಿಯೂ ನಾನು ನೇರವಾಗಿ ಮಾತನಾಡಿದವನಲ್ಲ ಮಾತನಾಡಿದವಳಲ್ಲ ಆದರೆ ಈಗ ನಳ ಅನ್ನುವ ವಿಷಯದಲ್ಲಿ ಬಲವಾದ ಸಂಶಯ ಇದೆ ಅದಕ್ಕೆ ಸಂಭಾವನಾ ಅಂತ ಹೇಳೋದು ಖಂಡಿತ ಇವನು ನಳನೇ ಇರಬೇಕು ಅಂತಲೇ ನನ್ನ ಮನಸ್ಸಿನಲ್ಲಿ ಆದರೆ ರೂಪಸ್ತ್ವೇಕಃ ರೂಪಂತ್ವೇಕಂ ಒಂದು ವಿಷಯದಲ್ಲಿ ಮಾತ್ರ ನನಗೆ ಸಂಶಯ ಉಳಿದಿದೆ ಏನು ಅಂದರೆ ಅವನ ಆಕೃತಿ ಅವನ ದೇಹದ ವಿಕಾರ ಯಾಕೆ ಹಾಗೆ ನಳನನ್ನು ಬದಲಾಯಿಸಿದೆ ಅವನ ಗುಣ ಅವನ ಮಾತು ಅವನ ಸ್ವಭಾವ ಅವನ ವರ್ತನೆ ಅವನು ನಡೆದುಕೊಳ್ಳುವ ಎಲ್ಲರ ಜೊತೆಗಿನ ವ್ಯವಹಾರ ಎಲ್ಲವೂ ನಳನೆ ರೂಪ ಮಾತ್ರ ಬೇರೆಯಾಗಿದೆ ಇದನ್ನು ನಾನು ಗ್ರಹಿಸುವುದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪನ ಈ ವಿಷಯದಲ್ಲಿ ನಾನು ಚರ್ಚೆ ಮಾಡಬೇಕಾಗಿದೆ ಅಂತ ಅಪ್ಪನ ಬಳಿಗೆ ಹೋಗುವುದಕ್ಕೆ ಈ ವಿಷಯ ಎಲ್ಲ ನಡೆದದೇನು ಅಂತ ನಾನೇ ಹೇಳಿಬಿಡ್ತೇನೆ ಅಂತ ಅಮ್ಮನ ಹತ್ರ ಹೇಳ್ತಾಳೆ ಆಗ ಅಮ್ಮ ನಿನ್ನತ್ರನೂ ಕೇಳಿ ಅಪ್ಪನತ್ರನೂ ಕೇಳಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ ಆ ನಿರ್ಧಾರಕ್ಕೆ ನಿಮ್ಮಿಬ್ಬರ ಒಪ್ಪಿಗೆ ಇದ್ದರೆ ಮಾತ್ರ ನಾನು ಮುಂದುವರಿತೇನೆ ಅಂತ ಹೇಳಿ ಕೇಳ್ತಾಳೆ ಆ ನಿರ್ಧಾರ ಏನು ಆ ನಿರ್ಧಾರದಿಂದ ಅವಳಿಗೆ ಮನಸ್ಸಿನ ಸಂದೇಹಗಳೆಲ್ಲ ಪೂರ್ತಿ ದೂರವಾಯಿತೋ ಇಲ್ಲವೋ ಅನ್ನುವ ಸಂಗತಿಯನ್ನು ಮತ್ತೆ ನಾವು ಮುಂದಿನ ಬಾರಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ನಮಸ್ಕಾರ